ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಕಥಾಮಾಲಾ ಸಂಚಿಕೆ 12 ರಲ್ಲಿ ಕುವೆಂಪು ಅವರ ಜೀವನ ಮತ್ತು ಆದರ್ಶ ಈ ವಿಷಯದ ಬಗ್ಗೆ ವಿಚಾರವನ್ನು ಪ್ರಸ್ತುತಪಡಿಸಲಿರುವವರು ಕಾರ್ಕಳದ ಹಿರಿಯಂಗಡಿ ಶ್ರೀ ಭುಜಬಲಿ ಓರಿಯೆಂಟಲ್ ಅನುದಾನಿತ ಶಾಲೆಯಲ್ಲಿ 20 ವರ್ಷ ಶಿಕ್ಷಕರಾಗಿ ಮತ್ತು 13 ವರ್ಷ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸಿದ ಹಾಗೂ ಪ್ರಸ್ತುತ 2016 ರಿಂದ ಎಸ್ವಿಟಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಶ್ರೀ ಎಂ ಜಾನಕಿನಾಥರಾವ್ ಇವರು. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ವಿಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿದಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಯ ತೇ ನಮಃ. ಕಾರ್ಕಳ ಕ್ಷೇತ್ರದ ಪಡುತಿರುಪತಿ ಶ್ರೀ ವೆಂಕಟರಮಣ ದೇವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ನಾನು ಎಸ್ವಿಟಿ ಶಾಲೆಯ ಮುಖ್ಯ ಶಿಕ್ಷಕ ಎಂ ಜಾನಕಿನಾಥ್ ಇವತ್ತು ಈ ಕಾರ್ಕಳ ನಮ್ಮ ಕಾರ್ಕಳ ಚಾನಲ್ನವರು ಕುವೆಂಪುರವರ ಬಗ್ಗೆ ಅವರ ಜೀವನ ಸಂದೇಶಗಳನ್ನು ತಿಳಿಸಲಿಕ್ಕೆ ನನಗೆ ಆಮಂತ್ರಣ ಮಾಡಿದ್ದಾರೆ. ಅದಕ್ಕಾಗಿ ನಾನು ಬಂದು ಅವರ ವಿಚಾರಧಾರೆಗಳನ್ನು ಮಂಡಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ರಾಷ್ಟ್ರಕವಿ ಕುವೆಂಪು ಎಂದ ಕೂಡಲೇ ನಮಗೆ ಕನ್ನಡದ ನೆನಪಾಗ್ತದೆ. ಅವರ ಪೂರ್ತಿ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ, ಇದು ಅವರ ಕಾವ್ಯನಾಮ ಕೂಡ ಆಗಿದೆ. ಕುವೆಂಪುರವರ ತಂದೆಯವರು ಅವರು ವೆಂಕಟಪ್ಪನವರು, ತಾಯಿ ಸೀತಮ್ಮ, ಪುಟ್ಟಪ್ಪ ಅವರ ಹೆಸರು. ಅದನ್ನು ಒಟ್ಟಿಗೆ ಸೇರಿಸಿ ಅವರು ತಮ್ಮ ಕಾವ್ಯನಾಮದಲ್ಲಿ ಕುವೆಂಪು ಅಂತೇಳಿ ಮಂಡನೆ ಮಾಡಿದ್ದಾರೆ. ಇವರು ಮಲೆನಾಡಿನ ಪ್ರದೇಶವಾದಂಥ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸಮೀಪದ ಕುಪ್ಪಳ್ಳಿಯಲ್ಲಿ ಜನಿಸ್ತಾರೆ. ಇವರ ಜನನ 1904 ಇಸವಿ ಡಿಸೆಂಬರ್ 29ಕ್ಕೆ ಆಗಿದೆ. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ತೀರ್ಥಹಳ್ಳಿಯಲ್ಲಿ ಪಡಿತಾರೆ. ಪ್ರೌಢಶಾಲಾ ಮತ್ತು ಉನ್ನತ ಶಿಕ್ಷಣವನ್ನು ಮೈಸೂರಿನಲ್ಲಿ ಮುಗಿಸಿ ಅಲ್ಲಿನ ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ, ಪ್ರಿನ್ಸಿಪಾಲರಾಗಿ, ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಮತ್ತು ನಿವೃತ್ತಿಯಾಗ್ತಾರೆ. ಇವರ ಹೆಂಡತಿ ಹೇಮಾವತಿ ಅಂತೇಳಿ, ಇವರಿಗೆ 2 ಗಂಡು ಮಕ್ಕಳು, ಪೂರ್ಣಚಂದ್ರ ತೇಜಸ್ವಿ ಮತ್ತು ಕೋಕಿಲೋದಯ ಚೈತ್ರ ಅಂತೇಳಿ 2 ಹೆಣ್ಣು ಮಕ್ಕಳು ಕೂಡ ಇದ್ದಾರೆ, ಇಂದುಕಲಾ ಮತ್ತು ತಾರಿಣಿ ಅಂತೇಳಿ. ಇಷ್ಟು ಸುದೀರ್ಘವಾದಂಥ ಕನ್ನಡ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿ ಅವರು ಕುವೆಂಪುರವರು 1994 ನವೆಂಬರ್ 11ರಂದು ರಾತ್ರಿ 11 ಗಂಟೆಗೆ ನಿಧನರಾಗ್ತಾರೆ. ಇದು ಕುವೆಂಪುರವರ ಕಿರು ಪರಿಚಯವನ್ನು ಈಗ ಮಾಡಿದ್ದೇನೆ. ಮುಂದೆ ಅವರ ಗ್ರಂಥಗಳ ಬಗ್ಗೆ ನಾನು ಹೇಳಲು ಇಚ್ಛಿಸ್ತಾ ಇದ್ದೀನಿ. ಶ್ರೀ ರಾಮಾಯಣ ದರ್ಶನಂ ಈ ಯುಗದ ಮಹಾಕಾವ್ಯ. ಇದಕ್ಕೆ 1955 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1998 ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಕೂಡ ದೊರಕಿದೆ. 1957 ಧಾರವಾಡದಲ್ಲಿ ನಡೆದ 39ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸಿಕೊಂಡಿರ್ತಾರೆ. 1964 ರಾಷ್ಟ್ರಕವಿ, 1988 ಪಂಪ ಪ್ರಶಸ್ತಿ, 1991 ಪದ್ಮವಿಭೂಷಣ, ಮೈಸೂರು, ಕರ್ನಾಟಕ, ಬೆಂಗಳೂರು ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ ಕೂಡ ಪಡೆದಿದ್ದಾರೆ. 1992 ಕರ್ನಾಟಕ ರತ್ನ, ಬಹಳ ಒಂದು ಪ್ರಶಸ್ತಿ, ಜನರು ಎಲ್ಲರೂ ಸೇರಿ ಅವರನ್ನು ಕರ್ನಾಟಕ ರತ್ನ ಅಂತೇಳಿ ಕೂಡ ಗೌರವಿಸ್ತಾರೆ. ಇವರಿಗೆ ಆ ಗೌರವ ಸಂದಿದೆ. ಆಧುನಿಕ ಕನ್ನಡ ಸಾಹಿತ್ಯದ ಹಿರಿಯ ಕವಿಗಳಲ್ಲಿ ಅಗ್ರಗಣ್ಯರು ಕುವೆಂಪುರವರು. ಅವರು ಕನ್ನಡ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ಕೂಡ ಕೃತಿ ರಚಿಸಿದ್ದಾರೆ. ಕೊಳಲು, ಪಾಂಚಜನ್ಯ, ಪ್ರೇಮ ಕಾಶ್ಮೀರ, ಪಕ್ಷಿಕಾಕ್ಷಿ ಮತ್ತು ಕವನ ಸಂಕಲನಗಳು, ನನ್ನ ದೇವರು ಮತ್ತು ಇತರ ಕಥೆಗಳು, ಸನ್ಯಾಸಿ ಮತ್ತು ಇತರ ಕಥೆಗಳು ಎಂಬ ಕಥಾ ಸಂಕಲನಗಳು, ಕಾನೂರು ಹೆಗ್ಗಡ್ತಿ, ಮಲೆಗಳಲ್ಲಿ ಮದುಮಗಳು ಎಂಬ ಕಾದಂಬರಿಗಳು ಕೂಡ ಬರೆದಿದ್ದಾರೆ. ತಪೋನಂದನ, ರಸೋ ವೈಸ್ಯ ಮುಂತಾದ ವಿಮರ್ಶಾ ಸಂಕಲನಗಳು, ಅಮಲನ ಕಥೆ, ಮೋಡಣ್ಣನ ತಮ್ಮ, ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಮುಂತಾದ ಮಕ್ಕಳ ಪುಸ್ತಕಗಳನ್ನು ಕೂಡ ಬರೆದು ಮಕ್ಕಳ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಜಲಗಾರ, ಯಮನಸೋಲು, ಬೆರಳಿಗೆ ಕೊರಳ್, ಮಹಾರಾತ್ರಿ ಮುಂತಾದ ನಾಟಕಗಳನ್ನು ಕೂಡ ಬರೆದಿದ್ದಾರೆ. ನೆನಪಿನ ದೋಣಿಯಲ್ಲಿ ಎಂಬ ಆತ್ಮಕಥನ, ಹಾಗೆ ಅನುವಾದ, ಮಹಾಕಾವ್ಯ ಮುಂತಾದ ಸುಮಾರು 70ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿ ಕನ್ನಡ ಸಾಹಿತ್ಯ ಸಂಪತ್ತನ್ನು ಸಮೃದ್ಧಿಗೊಳಿಸಿದಂಥ ಮಹಾನ್ ಕವಿ ಶ್ರೀ ಕುವೆಂಪುರವರು. ಇವರ ನಾನು ಚಿಕ್ಕಂದಿನಲ್ಲಿ ಕೂಡ ಕಲಿಯುವಾಗ ಈ ಪದ್ಯ ನಮಗೆ ನಮ್ಮ ಗುರುಗಳು ಹೇಳ್ತಾ ಇದ್ರು. ಭಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಓ ಕರ್ನಾಟಕ ಹೃದಯ ಶಿವ. ಈ ಪದ್ಯವನ್ನು ಹೇಳುವಾಗ ನಮಗೆ ಕನ್ನಡದ ಬಗ್ಗೆ ಅಭಿಮಾನ ಬರಲೇಬೇಕು. ನಾವು ಕನ್ನಡಿಗರಾಗಿ ಈ ಅವರ ಪದ್ಯದ ಮಹತ್ವವನ್ನು ತಿಳಿಬೇಕು. ಹಾಗೆ ಮತ್ತೊಂದು ಪದ್ಯ ಇತ್ತು, ನಮ್ಮ ಟೀಚರ್ ಈ ದಿವಸ ನಮಗೆ ಈ ಪದ್ಯವನ್ನು ಹೇಳಿಸ್ತಾ ಇದ್ರು ಕ್ಲಾಸಲ್ಲಿ.
ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಚೋಗುಳದ ಹರಕೆ ಇದು ಮರೆಯದಿರು ಚಿನ್ನ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಅಂತೇಳಿ ಈ ಪದ್ಯವನ್ನು ನಮಗೆ ಅದು ಇವತ್ತಿಗೂ ನೆನಪಿದೆ ನಾನು ಬಾಲ್ಯದಲ್ಲಿ ಕಂತ ಈ ಪದ್ಯಗಳು ಹಾಗೆಯೇ ಮತ್ತೊಂದು ಅವರದು ಬಹಳ ಪ್ರಸಿದ್ಧವಾದದ್ದು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತೇಳಿ ನೀನು ಇಲ್ಲಿ ಹುಟ್ಟಿ ಅಮೆರಿಕದಲ್ಲಿ ಆಗಲಿ ಅಥವಾ ಬೇರೆ ದೇಶದಲ್ಲಿ ಆಗಲಿ ನೆಲೆಸಿರು ಆದರೆ ಕನ್ನಡವನ್ನು ಮರಿಬೇಡ ಮಾತೃಭಾಷೆಯಾದ ಕನ್ನಡವನ್ನು ಗೌರವಿಸು ಪ್ರೀತಿಸುವಂತ ಅವರು ಸಂದೇಶ ಇಟ್ಟಿದ್ದಾರೆ. ಇನ್ನು ಇವತ್ತಿಗೂ ನಮ್ಮ ಶಾಲೆಗಳಲ್ಲಿ ನಾವು ಬೆಳಗ್ಗಿನ ಪ್ರಾರ್ಥನಾ ಸಮಯದಲ್ಲಿ ಆ ನಾಡಗೀತೆಯನ್ನು ಹಾಡ್ತೇವೆ. ಅದರಲ್ಲಿ ಒಂದು ಆ ನಾಡಗೀತೆಯ ಒಂದು ಬಹಳ ಸಂತೋಷವಾಗುತ್ತೆ ಅಂತ ಹೇಳಿದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಧಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈನಿಕ ರಾಮ ಅಂತ ಹೇಳಿಕೊಂಡು ಅವರು ಎಲ್ಲ ಧರ್ಮದವರಕ್ಕೆ ಒಂದು ಸಂದೇಶವನ್ನು ಈ ನಾಡಗೀತೆಯ ಮೂಲಕ ಸಾರಿದ್ದಾರೆ. ಇವತ್ತಿಗೂ ನಮ್ಮ ಶಾಲೆಗಳಲ್ಲಿ ನಾವು ಈ ಪದ್ಯವನ್ನು ಹಾಡಿ ನಾಡಗೀತೆಯನ್ನು ನಾವು ನಮ್ಮ ದೇಶಕ್ಕೆ ಅದನ್ನು ಕೂಡ ರಾಜ್ಯಕ್ಕೆ ಕೂಡ ನಾವು ಗೌರವ ಸಲ್ಲಿಸ್ತಾ ಇದ್ದೇವೆ. ಇನ್ನು ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಕುವೆಂಪುರವರು. ಇದು ಅವರ ಶ್ರೀ ರಾಮಾಯಣ ದರ್ಶನಂ ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಈ ರಾಮಾಯಣ ದರ್ಶನದಲ್ಲಿ ಅವರು ಹೆಚ್ಚು ಸ್ತ್ರೀ ಪಾತ್ರಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟಿದ್ದಾರೆ. ಸೀತೆ, ಮಂಡೋದರಿ ಇವರನ್ನೆಲ್ಲ ಬಹಳ ಒಂದು ವಿಮರ್ಶಕವಾಗಿ ಅವರು ವರ್ಣಿಸಿದ್ದಾರೆ ಅವರ ಪಾತ್ರಗಳನ್ನೆಲ್ಲ. ಅದಕ್ಕಾಗಿ ಕೇಂದ್ರ ಸರ್ಕಾರ ಅವರಿಗೆ ಅವರ ಪ್ರತಿಭೆಯನ್ನು ಗುರುತಿಸಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯನ್ನು ಕೂಡ ನೀಡುತ್ತದೆ ಶ್ರೀ ರಾಮಾಯಣ ದರ್ಶನಂ ಎಂಬ ಗ್ರಂಥಕ್ಕೆ. ಕನ್ನಡಕ್ಕಾಗಿ ಕೈಯೆತ್ತು ಇನ್ನತೆ ಕಲ್ಪವೃಕ್ಷವಾಗ್ತದೆ ಅಂತ ಒಂದು ಕಡೆ ಹೇಳಿದ್ದಾರೆ. ಆರಂಭದಲ್ಲಿ ಕುವೆಂಪು ಅಂದಿನ ಕಾಲದ ಎಲ್ಲರಂತೆ ಇಂಗ್ಲಿಷಿನತ್ತ ಹೋಗುತ್ತಾರಾಗಿದ್ದರು. ಅವರು ಇಂಗ್ಲಿಷ್ ಭಾಷೆಯ ಬಗ್ಗೆ ಹೆಚ್ಚು ಒಲವಿತ್ತು ಪ್ರಾರಂಭದಲ್ಲಿ. ಅದೊಂದು ಸಂದರ್ಭ, ಅವರು ಕನ್ನಡ ಕವಿ ಆಗಲಿಕ್ಕೆ ಅವಕಾಶ ಸಿಕ್ಕಿದೆ. ಯಾರು ಹೇಳಿದರೆ ಒಬ್ಬರು ಇಂಗ್ಲಿಷ್, ಅವರು ಇಂಗ್ಲಿಷಿಗೆ ಬಹಳ ಒಂದು ಬೆಲೆ ಕೊಡ್ತಾ ಇದ್ರಂತೆ. ಅಲ್ಲಿ 1922ರಲ್ಲಿ ಕುವೆಂಪುರವರು ಬಿಗಿನರ್ಸ್ ಮ್ಯೂಸ್ ಎಂಬ ಇಂಗ್ಲಿಷ್ ಕಥನವನ್ನು ಬರೀತಾರೆ, ಕವನ ಪುಸ್ತಕವನ್ನು ಬರೀತಾರೆ. ಆಗ ಶ್ರೀರಂಗಪಟ್ಟಣಕ್ಕೆ ಬಂದಿದ್ದಂಥ ಐರಿಷ್ ಕವಿ ಜೆ ಎಚ್ ಕಸಿನ್ಸ್ ಅವರಿಗೆ ಆ ಪುಸ್ತಕವನ್ನು ತೋರಿಸಿದ್ರಂತೆ. ನೋಡಿ, ನಾನೊಂದು ಇಂಗ್ಲೀಷ್ನಲ್ಲಿ ಬಿಗಿನರ್ಸ್ ಮ್ಯೂಸ್ ಎಂಬ ಒಂದು ಕವನವನ್ನು ಬರೆದಿದ್ದೇನೆ, ಇದು ಇಂಗ್ಲೀಷ್ನವರಲ್ಲ, ನಿಮ್ಮ ಇಂಗ್ಲೀಷ್ ಭಾಷೆ ಬಗ್ಗೆ ತುಂಬ ಇದು ಉಂಟಲ್ಲ, ನಾನು ಓದಿ ನೋಡಿ ಅಂತ ಹೇಳಿದ್ರಂತೆ. ಅವರು ಅದನ್ನು ಓದಿದ್ರಂತೆ, ಭಾಳ ಚೆನ್ನಾಗಿದೆ ನಿಮ್ಮ ಸಾಹಿತ್ಯ, ಆದರೆ ನನಗೆ ಸ್ವಲ್ಪ ಬೇಸರ ಆಯಿತು, ನಿಮ್ಮ ಮಾತೃಭಾಷೆ ಯಾವುದು? ಕನ್ನಡ. ಅದರಲ್ಲಿ ನಿಮಗೆ ಬರಿಬೋದಾಗಿತ್ತಲ್ಲ, ಒಳ್ಳೊಳ್ಳೆ ಕವನಗಳನ್ನು ಕಥೆಗಳನ್ನೆಲ್ಲ ಬರಿಬೋದಾಗಿತ್ತಲ್ಲ, ಮಾತೃಭಾಷೆಯಲ್ಲಿ ಬರೆದ್ರೆ ನಿಮ್ಗೆ ಅದ್ರ ಹಿಡಿತ ಚೆನ್ನಾಗಿ ಸಿಗ್ತದೆ, ಮೊದಲು ಮಾತೃಭಾಷೆಗೆ ಗೌರವ ಕೊಟ್ಟರೆ ಭಾಳ ಒಳ್ಳೆಯದಲ್ಲ, ಇದು ನನ್ನ ಒಂದು ನಿಮಗೆ ಕಿವಿ ಮಾತು ಅಂತ ಹೇಳಿದ್ರಂತೆ. ಅದೇ ಮಾತನ್ನು ಮುಂದೆ ಅವರು ಜೀವನದಲ್ಲಿ ಒಂದು ಹಠವನ್ನು ತಗೊಂಡು ದೊಡ್ಡ ಕವಿಯಾಗಿ ಇವತ್ತಿಗೆ ರಾಷ್ಟ್ರ ಕವಿಯಾಗಿ ಮೆರೆದಿದ್ದಾರೆ. ಇದು ನೋಡಿ, ಬೇರೆಯವರು ಕೂಡ ಅವರ ಭಾಷಾ ಪ್ರಡಿಮತೆಯನ್ನು ಹೇಗೆ ಅವರು ತೋರಿಸಿದ್ದಾರೆ ಎಂಬುದಕ್ಕೆ ಒಂದು ಸಾಕ್ಷಿ. ಈ ಕನ್ನಡ ಭಾಷೆಯಲ್ಲಿ ಕುವೆಂಪುರವರು ಅನೇಕ ಪದ್ಯಗಳನ್ನು ಬರೆದು ಕಥೆಗಳನ್ನು ಬರೆದು ಜನರ ಮನಸ್ಸನ್ನು ಅವರು ಗೆದ್ದಿದ್ದಾರೆ. ಈ ಕನ್ನಡ ಭಾಷೆಯಲ್ಲಿ ಅಪಾರ ಸಾಹಿತ್ಯವನ್ನು ಪಡೆದಂಥ ಕುವೆಂಪುರವರು ರಾಮಕೃಷ್ಣ ಆಶ್ರಮದಲ್ಲಿ ಸ್ವಲ್ಪ ಸಮಯ ವಾಸ ಮಾಡಿಕೊಂಡಿದ್ದರಂತೆ. ಅಲ್ಲಿ ಅವರ ರಾಮಕೃಷ್ಣರ ಗ್ರಂಥಗಳನ್ನೆಲ್ಲ ಓದಿಕೊಂಡು ಅದಕ್ಕೂ ಪ್ರಭಾವಿತರಾಗ್ತಾರೆ. ಹಾಗೆ ಗಾಂಧೀಜಿಯವರ ಪ್ರಭಾವಕ್ಕೊಳಗಾಗಿ ಖಾದಿ ಬಟ್ಟೆಯನ್ನು ಧರಿಸಿದ್ರಂತೆ. ಅವರು ಖಾದಿ ಬಟ್ಟೆಯ ಬಗ್ಗೆ ಅವರಿಗೆ ಒಲವು ಬಂತು. ಮಹಾರಾಜ ಕಾಲೇಜಿನ ವಿದ್ಯಾರ್ಥಿಯಾಗಿ BA ಪದವಿಯನ್ನು ಅಭ್ಯಾಸ ಮಾಡಿದಾಗ ಕನ್ನಡದ ಖ್ಯಾತ ಲೇಖಕರಾದ TS ವೆಂಕಣ್ಣಯ್ಯ, BM ಶ್ರೀಕಂಠಯ್ಯ, AR ಕೃಷ್ಣಶಾಸ್ತ್ರಿ ಇವರ ಪ್ರಭಾವಕ್ಕೆ ಒಳಗಾಗ್ತಾರೆ. ಅವರ ಬಗ್ಗೆ ತುಂಬ ಬಲವನ್ನು ತೋರಿಸಿ ಮತ್ತು ಅವರಿಗೆ ಅವರ ಕವಿತಾ ಪ್ರಭುತ್ವವನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಅದು ಸಾಕ್ಷಿಯಾಯಿತು ಅಂತೇಳಿ. ಈಗ ಕುವೆಂಪುರವರ ಒಂದು ಪ್ರಸಿದ್ಧವಾದಂಥ ನಾಟಕ ಅವರು ಬರೆದದು, ಬೆರಳಿಗೆ ಕೊರಳು ಅಂತೇಳಿ. ಅದು ಅತ್ಯಂತ ಪ್ರಭಾವಶಾಲಿಯಾದಂಥ ನಾಟಕ ಆಗಿದೆ. ಅದಕ್ಕೆ ನಾವು ಗುರುದಕ್ಷಿಣೆ ಅಂತ ಕೂಡ ಎಂಬ ಮಾತು ಕೂಡ ಇದೆ ಹೆಸರು. ಇಲ್ಲಿ ಆ ಕುವೆಂಪುರವರ ಒಂದು ವರ್ಣನೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ, ನಮ್ಮ ಅರ್ಜುನ ಜಗದೇಕ ವೀರ, ಅವನನ್ನು ದೊಡ್ಡ ವೀರನನ್ನಾಗಿ ಮಾಡ್ತೇನೆ ಅಂತೇಳಿ ದ್ರೋಣಾಚಾರ್ಯರು ಶಪಥ ಮಾಡ್ತಾರೆ. ಆ ಸಂದರ್ಭದಲ್ಲಿ ಒಮ್ಮೆ ಒಂದು ಘಟನೆ ನಡೀತದೆ. ಅವರು ಅರ್ಜುನ ಮತ್ತು ಅವನ ಸಂಗಡಿಗರು ಬೇಟೆಗಾಗಿ ಕಾಡಿಗೆ ಬರ್ತಾರೆ. ಅಲ್ಲಿ ಏಕಲವ್ಯ ಅಂತೇಳಿ ಕಾಡಿನ ಬೇಡರ ಮಗ, ಅವನು ನೋಡ್ತಾ ಇರ್ತಾನೆ. ಅಲ್ಲಿ ಅವನು ಅವರ ಉದ್ದೇಶ ಅಂತ ಹೇಳಿದ್ರೆ ಅವನಿಗೂ ಕೂಡ ಬಿಲ್ವಿದ್ಯೆ ಕಲಿಬೇಕು ಅಂತ ಭಾರಿ ಆಸೆ ಇತ್ತು. ಅವ ಹಿಂದೊಮ್ಮೆ ಅಲ್ಲಿ ಕೌರವರು ಪಾಂಡವರಿಗೆ ವಿದ್ಯೆ ಕಲಿಸುವಾಗ ಅಲ್ಲಿ ಜಾಗಕ್ಕೆ ಹೋಗಿ ದೂರದಲ್ಲಿ ನಿಂತುಕೊಂಡು ನೋಡ್ತಾನೆ ದ್ರೋಣಾಚಾರ್ಯ ಹೇಗೆಲ್ಲ ಕಲಿಸ್ತಾರೆ ಅಂತ. ಅವನಿಗೆ ಭಾಳ ಆಸೆ ಆಯಿತು, ತಾನು ಕೂಡ ಕಲಿಬೋದಾಗಿತ್ತು ಬಿಲ್ವಿದ್ಯೆಯನ್ನು,
ಅದು ನನಗೆ ಗುರುಗಳಿಲ್ಲಲ್ಲ ನಾನು ಹೇಗೆ ಕಲಿಯೋದು ಅಂತ ಹೇಳಿಕೊಂಡು ಹೋಗಿ ಗುರುಗಳ ಹತ್ರ ಕೇಳ್ತಾನೆ ದ್ರೋಣಾಚಾರ್ಯ ಹತ್ರ ಒಮ್ಮೆ ಹಿಂದೊಮ್ಮೆ ಆಗ ಅವ್ರು ಹೇಳ್ತಾರೆ ನಾನು ಕ್ಷತ್ರಿಯರಿಗೆ ಮಾತ್ರ ಹೇಳೋದು ಹೇಳಿಕೊಡೋದು ಬೇರೆಯವರಿಗೆ ಹೇಳಿಕೊಡ್ಲಿಕ್ಕೆ ಆಗೋದಿಲ್ಲ ನೀನು ಕ್ಷತ್ರಿಯ ಅಲ್ಲಲ್ಲ ಆಗೋದಿಲ್ಲ ಅಂದರೆ ಅವನನ್ನು ವಾಪಸ್ ಕಳಿಸ್ತಾರೆ ಆದರೂ ಅವನಿಗೆ ಒಂದು ಹಠ ನಾನು ಬಿಲ್ವಿದ್ಯೆಯನ್ನು ಕಲಿಬೇಕು ಅಂತೇಳಿ ನೋಡು ಏನೇ ಆಗಲಿ ನಾನು ನನ್ನ ಗುರುಗಳು ದ್ರೋಣಾಚಾರ್ಯರೇ ಅಂತ ಹೇಳಿಕೊಂಡು ಕಾಡಿನಲ್ಲಿ ಬಹಳ ಒಂದು ದ್ರೋಣಾಚಾರ್ಯರ ಮಣ್ಣಿನ ಮೂರ್ತಿಯನ್ನು ಮಾಡಿ ದಿವಸ ಆಗಲಿಕ್ಕೆ ದೀಪ ಹೂವೆಲ್ಲ ಇಟ್ಟು ಕೈ ಮುಗಿತಾ ಬಿಲ್ಲು ಅಭ್ಯಾಸ ಮಾಡ್ತಾ ಇರ್ತಾನೆ ನೋಡಿ ಘಟನೆ ಹೇಗಿದೆ ನೋಡಿ ಅರ್ಜುನ ಅರೇ ಕಾಡಿಗೆ ಬರ್ತಾನೆ ಬೇಟೆಯಾಡಲಿಕ್ಕೆ ಇಲ್ಲಿ ಅರ್ಜುನ ಹಟ್ಟಿಗೆ ಒಂದು ನಾಯಿ ಇರ್ತದೆ ಅದು ಬೊಗಳ್ತದೆ ಬೊಗಳುವಾಗ ಏಕಲವ್ಯ ಶಬ್ದವೇದಿ ಎಂಬಂತಹ ವಿದ್ಯೆಯಿಂದ ಬಾಣ ಪ್ರಯೋಗ ಮಾಡಿ ಆ ನಾಯಿಯ ಬಾಯನ್ನು ಮುಚ್ಚಿಸ್ತಾನೆ ಇವನಿಗೆ ಭಾರಿ ಆಶ್ಚರ್ಯ ಆಗ್ತದೆ ಅರ್ಜುನನಿಗೆ ನಾನು ಎಂತೆಂಥ ವಿದ್ಯೆಯನ್ನು ಕಲಿತಿದ್ದೇನೆ ದೊಡ್ಡ ಬಿಲ್ಲುಗಾರ ಅಂತೇಳಿ ಗುರುಗಳು ನನ್ನ ಹೊಗಳಿದ್ದಾರೆ ಇನ್ನು ದೇಶದಲ್ಲಿ ಪ್ರಪಂಚದಲ್ಲಿ ನಾನು ಒಬ್ಬ ಒಳ್ಳೆ ಬಿಲ್ಲುಗಾರನಾಗಲಿಕ್ಕಿದ್ದೇನೆ ಅಂತ ಹೇಳಿದ್ದಾರೆ ಆದರೆ ಈ ವಿದ್ಯೆ ನನಗೆ ಗೊತ್ತಿಲ್ಲಲ್ಲ ಇದು ಶಬ್ದವೇದಿ ವಿದ್ಯೆ ಅಂತೇಳಿ ಇದನ್ನು ನನಗೆ ಗುರುಗಳು ಕಲಿಸಲೇ ಇಲ್ಲ ಶಬ್ದ ಬಂದ ಕಡೆಗೆ ಅವನು ಬಾಣ ಹೊಡೆದಿದ್ದಾನೆ ಯಾರಪ್ಪ ಇಂಥ ವೀರ ಅಂತ ಹೇಳಿಕೊಂಡು ಹೋಗಿ ಅಲ್ಲಿ ನೋಡುವಾಗ ಏಕಲವ್ಯ ಅಲ್ಲಿ ಬಿಲ್ಲು ಅಭ್ಯಾಸ ಮಾಡ್ತಾ ಇರ್ತಾನೆ ಅಲ್ಲಿ ಹೋಗಿ ನೋಡ್ತಾನೆ ದ್ರೋಣಾಚಾರ್ಯರ ಮಣ್ಣಿನ ಮೂರ್ತಿ ಇದೆ ಬಹಳ ಅವನಿಗೆ ಸಿಟ್ಟು ಬಂತು ಎಂಥ ಗುರುಗಳಪ್ಪ ಇದು ನನ್ನನ್ನು ದೊಡ್ಡ ಬಿಲ್ಲುಗಾರನಾಗಿ ಮಾಡ್ತೇನೆ ಅಂತ ಹೇಳಿಕೊಂಡು ಅವರು ಏಕಲವ್ಯನನ್ನು ಬಿಲ್ಲುಗಾರನಾಗಿ ಮಾಡಿದ್ದಾರೆ ಅವನಿಗೆ ಹುಟ್ಟಿನಲ್ಲಿ ಎಲ್ಲ ವಿದ್ಯಾಭ್ಯಾಸ ಹೇಳಿಕೊಟ್ಟಿದ್ದಾರೆ ಶಬ್ದವೇದಿ ವಿದ್ಯೆಯನ್ನು ಹೇಳಿಕೊಟ್ಟಿದ್ದಾರೆ ಇದು ನನಗೆ ಅವಮಾನ ನನಗೆ ಇದು ಸಹಿಸಲ ಸಾಧ್ಯ ಅಂತ ಹೇಳಿಕೊಂಡು ಸೀದಾ ಬಂದು ದ್ರೋಣಾಚಾರ್ಯರಿಗೆ ದೂರು ಕೊಡ್ತಾರೆ ಗುರುಗಳೇ ನೀವು ನನ್ನನ್ನು ಜಗದೇಕ ವೀರನನ್ನು ಮಾಡ್ತೇನೆ ಅಂತ ಹೇಳಿಕೊಂಡು ಮಾತು ಕೊಟ್ಟು ಈಗ ನೀವು ಏಕಲವ್ಯನಿಗೆ ಬಿಲ್ಲು ವಿದ್ಯೆ ಹೇಳಿಕೊಟ್ಟು ಶಬ್ದವೇದಿ ವಿದ್ಯೆ ಕೂಡ ಅವನಿಗೆ ಹೇಳಿಕೊಟ್ಟಿದ್ದೀರಲ್ಲ ಇದು ಯಾವ ನ್ಯಾಯ ಅಂತ ಹೇಳಿಕೊಂಡು ಗುರುಗಳಲ್ಲಿ ಅಸಮಾಧಾನವನ್ನು ತೋರಿಸ್ತಾನೆ ನೋಡುವ ಇದೊಂದು ಪರೀಕ್ಷೆ ಮಾಡುವಂಥ ಗುರುಗಳು ಆ ಸ್ಥಳಕ್ಕೆ ಬರ್ತಾರೆ ಹೇಳ್ತಾರೆ ದ್ರೋಣಾಚಾರ್ಯ ಹತ್ರ ಏಕಲವ್ಯನ ಹತ್ರ ಏನಪ್ಪ ನಾನಿನ್ನ ಗುರುವ ಹೌದು ನೋಡಿ ನಿಮ್ಮ ಮಣ್ಣಿನ ಮೂರ್ತಿ ಇಟ್ಟು ಅಭ್ಯಾಸ ಮಾಡಿದ್ದೇನೆ ಇಷ್ಟೆಲ್ಲ ನೀನು ಕಲ್ತಿದ್ಯಲ್ಲ ಇಷ್ಟೆಲ್ಲ ಅಭ್ಯಾಸ ಮಾಡಿದ್ದೀಯಲ್ಲ ನೀನು ಹಾಗಾದರೆ ನನಗೆ ಒಂದು ನಿನ್ನ ಗುರುದಕ್ಷಿಣೆಯನ್ನು ಕೊಡ್ಬೋದಲ್ಲ ಅಯ್ಯೋ ಗುರುಗಳೇ ನೀವು ಏನು ಗುರುದಕ್ಷಿಣೆ ಕೇಳ್ತೀರಿ ಅದನ್ನು ಕೊಡಲಿಕ್ಕೆ ನಾನು ತಯಾರಾಗಿದ್ದೇನೆ ಅಂತ ಹೇಳ್ತಾರೆ ಹಾಗಾದರೆ ನಿನ್ನ ಹೆಬ್ಬೆರಳನ್ನು ಕೊಡ್ತೀಯಾ ಅಂತ ಹೇಳ್ತಾರೆ ಓ ಅದೇನಂತ ಹೇಳಿಕೊಂಡು ಕೂಡಲೇ ತನ್ನ ಬೆರಳನ್ನು ಅವರಿಗೆ ಗುರುದಕ್ಷಿಣೆಯಲ್ಲಿ ಕೊಡ್ತಾರೆ ಅರ್ಜುನನಿಗೆ ಬಹಳ ಆಶ್ಚರ್ಯ ಆಗ್ತದೆ ಎಂಥ ಶಿಷ್ಯಪ್ಪ ಇವನು ಜೀವದ ಆಸೆಯನ್ನು ಬದಿಗಿಟ್ಟು ತನ್ನ ಹೆಬ್ಬೆರಳನ್ನೇ ಗುರುಗಳಿಗೆ ಕಾಣಿಕೆ ಗುರುದಕ್ಷಿಣೆ ನೀಡಿದ್ದಾನೆ ನಾನು ನನ್ನ ಅಹಂಕಾರ ಅಸೂಯಾ ಗುಣ ಇದು ಬಿಡಬೇಕು ಇದರ ಒಳ್ಳೆಯದಲ್ಲ ಯಾವತ್ತಿಗೂ ಅಂತ ಹೇಳಿಕೊಂಡು ಅಲ್ಲಿ ಅವನಿಗೆ ಪರಿವರ್ತನೆ ಆಗ್ತದೆ ಅಲ್ಲಿ ನೋಡಿ ಹಾಗಾದರೆ ಇಲ್ಲಿ ಏಕಲವ್ಯನ ಆ ಗುರುದಕ್ಷಿಣೆ ದ್ರೋಣಾಚಾರ್ಯರ ಗುರುಗಳನ್ನಾಗಿ ಆಯ್ಕೆ ಮಾಡಿಕೊಂಡು ಅವ ತನ್ನ ಹೆಬ್ಬೆರಳನ್ನೇ ಕೊಟ್ಟಂಥ ರೀತಿ ಅದು ಎಷ್ಟು ಆದರ್ಶಮಯವಾಗಿದೆ ಇವತ್ತಿಗೂ ನಾವು ಶಿಷ್ಯ ಅಂತ ಹೇಳಿದರೆ ಏಕಲವ್ಯನಾಗಿ ಇರ್ಬೋದು ಗುರು ಅಂತ ಹೇಳಿದರೆ ದ್ರೋಣಾಚಾರ್ಯಾಗಿ ಇರ್ಬೋದು ದ್ರೋಣಾಚಾರ್ಯರು ಏನೋ ಒಂದು ಮಾತು ಕೇಳ್ತಾರೆ ಆದರೆ ಅದನ್ನು ಕೂಡಲೇ ಅವ ತನ್ನ ಇದರಲ್ಲಿ ತೋರಿಸಿ ಕೃತಿಯಲ್ಲಿ ತೋರಿಸಿಕೊಡ್ತಾನೆ ಅದಕ್ಕೆ ನಾವು ಅವನನ್ನು ಮೆಚ್ಚಲೇಬೇಕು ಈ ಕತೆ ನಾವು ಓದುವಾಗ ನಮಗೆ ನಿಜವಾಗಿಯೂ ಗುರು ಶಿಷ್ಯರ ಸಂಬಂಧ ಆಗಿನ ಕಾಲದಲ್ಲಿ ಹೇಗಿತ್ತು ಗುರುಗಳ ಮೇಲೆ ಶಿಷ್ಯರಿಗೆ ಎಷ್ಟು ಮಮಕಾರ ಇತ್ತು ಶಿಷ್ಯರು ಗುರುಗಳನ್ನು ಎಷ್ಟು ಪ್ರೀತಿಸ್ತಾ ಇದ್ರು ಗುರುಗಳಿಗೆ ಶಿಷ್ಯರ ಮೇಲೆ ಎಷ್ಟು ಅಭಿಮಾನತೆ ಎಂಬುದು ಗೊತ್ತಾಗ್ತದೆ ಕುವೆಂಪುರವರ ಮಹಾರಾತ್ರಿ ಎಂಬಂಥ ಒಂದು ನಾಟಕ ಕೂಡ ತುಂಬ ಒಂದು ಪ್ರಸಿದ್ಧವಾಗಿದೆ ಇಲ್ಲಿ ಒಬ್ಬ ರಾಜನ ಮಗ ಅವನು ಯಾವ ರೀತಿ ಕೊನೆಗೆ ತನ್ನ ಪದವಿನೆಲ್ಲ ತೊರೆದು ಸನ್ಯಾಸಿಯಾಗ್ತಾನೆ ಅಂತೇಳಿ ನಾವು ಆಲೋಚನೆ ಮಾಡ್ಬೋದು ಕಪಿಲವಸ್ತು ಎಂಬಂಥ ಪ್ರದೇಶದಲ್ಲಿ ಒಬ್ಬ ಶುದ್ಧೋಧನ ಎಂಬಂಥ ರಾಜ ಇರ್ತಾನೆ ಅವನ ಮಗ ಸಿದ್ಧಾರ್ಥ ಅವನು ತುಂಬ ವರ್ಷದ ನಂತರ ಅವನಿಗೆ ಶುದ್ಧೋಧನಿಗೆ ಮಗನ ಜನನ ಆಗ್ತದೆ ಬಹಳ ಖುಷಿಯಾಗ್ತದೆ ತುಂಬ ಚೆನ್ನಾಗಿ ಅವನ ಹುಟ್ಟಿದಬ್ಬವನ್ನು ಆಚರಿಸ್ತಾನೆ ಆದರೂ ಒಂದು ತನ್ನ ರಾಜನಾದವನಿಗೆ ನನ್ನ ಮಗನ ಒಂದು ಭವಿಷ್ಯ ಹೇಗಿದೆ ನಮ್ಮ ಚಿಂತನೆ ಮಾಡಬೇಕಲ್ಲ ಅಂತ ಹೇಳಿಕೊಂಡು ಒಬ್ಬ ಪ್ರಸಿದ್ಧ ಜ್ಯೋತಿಷ್ಯಕಾರನ ಬರಲಿಕ್ಕೆ ಹೇಳಿ ತನ್ನ ಮಗನ ಆ ಜಾತಕವನ್ನು ಹೇಳಿ ಅವನು ಹುಟ್ಟಿದ ಗಳಿಗೆ ಹೇಗಿದೆ ಅವ ನನ್ನಂತೆ ದೊಡ್ಡ ವೀರನಾಗ್ಬೋದಲ್ಲ ಎಂಬ ಒಂದು ಆಸೆಯನ್ನು ಮುಂದೆ ಹೇಳ್ತಾರೆ ಆಗ ಅವರು ಜ್ಯೋತಿಷ್ಯಕಾರರು ಹೇಳ್ತಾರೆ ನೋಡ್ತಾರೆ ಭಾಳ ಮೌನ ಆಗ್ತಾರೆ ಯಾಕೆ ಸ್ವಾಮಿ ನನ್ನ ಮಗನ ಜಾತಕವನ್ನು ನೋಡಿ ನೀವು ಭವಿಷ್ಯ ಹೇಳಬೇಕು ನೀವು ಮೌನರಾಗಿದ್ದೀರಲ್ಲ ಏನು ಕಾರಣ ಅಂತ ಹೇಳ್ತಾರೆ ಆಗ ಅವರು ಜ್ಯೋತಿಷ್ಯಕಾರರು ಹೇಳ್ತಾರೆ ಸ್ವಾಮಿ ಇವನು ಆದರೆ ದೊಡ್ಡ ಚಕ್ರವರ್ತಿ ಆಗ್ತಾನೆ ಇಲ್ಲ ದೊಡ್ಡ ಸನ್ಯಾಸಿ ಆಗ್ತಾನೆ ಅಂತ ಅವನಿಗೆ ಶಾಕ್ ಆಯಿತು ತುಂಬ ಭಾಳ ಬೇಸರ ಆಯಿತು ಶುದ್ಧೋಧನ ರಾಜನಿಗೆ ನಾನೊಬ್ಬ ಒಳ್ಳೆಯ ರಾಜನಾಗಿ ಇಷ್ಟೆಲ್ಲ ಕಷ್ಟಪಟ್ಟು ಎಷ್ಟೋ ವರ್ಷ ನಂತರ ನನಗೆ ಮಗ ಹುಟ್ಟಿದ್ದಾನೆ ನನ್ನ ನಂತರ ಅವನು ಈ ರಾಜ್ಯಭಾರ ಮಾಡಬೇಕು ಅಂತ ನಾನು ಆಸೆ ಪಟ್ಟಿದ್ದೇನೆ ಆದರೆ ಈಗ ನನಗೆ ಇದು ಭಾಳ ಒಂದು ಬೇಸರ ಆಗ್ತಾ ಉಂಟಲ್ಲ ಈ ಸಂದರ್ಭ ಅಂತ ಹೇಳಿಕೊಂಡು ಅವನು ಭಾರಿ ಆಲೋಚನೆ ಮಾಡಿ ಆಯ್ತು ಸ್ವಾಮಿ ಇನ್ನು ಹೆಚ್ಚು ನೀವೇನು ಹೇಳೋದು ಬೇಡ ತಗೊಳ್ಳಿ ನಿಮ್ಮೊಂದಿಗೆ ನಿಮಗೆ ಕೊಟ್ಟಂಥ ಗೌರವ ನಾನು ಕೊಡ್ತೇನೆ ಅಂತೇಳಿ ಗೌರವ ಕೊಟ್ಟು ಅವನು ಕಳಿಸ್ತಾನೆ ಆಲೋಚನೆ ಮಾಡ್ತಾನೆ ಕೊನೆಗೆ ನೋಡುವ ಅವನು ಹೇಗೆ ಸನ್ಯಾಸಿ ಅಂತ ನೋಡಬೇಕು ಅಂತ ಹೇಳಿಕೊಂಡು
ಅವನಿಗೆ ಅರಮನೆಯಲ್ಲಿ ಊಟ ತಿಂಡಿ ವಸತಿ ಶಿಕ್ಷಣ ಆಟ ಪಾಠ ಎಲ್ಲಗಳನ್ನು ಕೊಡ್ತಾರೆ ಅವನಿಗೆ ಹೊರಗೆ ಬರಲಿಕ್ಕಿಲ್ಲ ಯಾಕೆಂದರೆ ಹೊರಗಿನ ಪ್ರಪಂಚಕ್ಕೆ ಬಂದ್ರೆ ಅವನು ಯಾವಾಗ ಸನ್ಯಾಸಿ ಆಗ್ತಾನೋ ಅಂತ ಅವನಿಗೆ ತುಂಬಾ ಒಂದು ಭಯ ಅದಕ್ಕಾಗಿ ಅರಮನೆಯಲ್ಲಿ ಅವನಿಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾರೆ ನೋಡಿ ಸಂದರ್ಭ ಹೇಗೆ ಬರ್ತದೆ ಅಂತ ಹೇಳಿದ್ರೆ ಒಂದು ದಿನ ಶುದ್ಧೋದನ ರಾಜ ಬೇರೆ ಹೊರಗೆ ಸಂಚಾರಕ್ಕೆ ಹೋಗಿರ್ತಾನೆ ತುಂಬಾ ದಿನ ಆಗ್ತದೆ ಚೆನ್ನ ಅವನ ಸಾರಥಿ ನನ್ನ ಮಗನನ್ನ ಜಾಗೃತಿ ನೋಡಿಕೋ ನಿಮಗೆ ಜವಾಬ್ದಾರಿ ಕೊಟ್ಟಿದ್ದೇನೆ ಅಂತ ಹೇಳ್ತಾನೆ ಇದೇ ಸಂದರ್ಭವನ್ನ ಕಾಯ್ತಾ ಇರ್ತಾನೆ ಸಿದ್ಧಾರ್ಥ ಚೆನ್ನನನ್ನು ಎಲ್ಲ ಕರೀತಾನೆ ಚೆನ್ನ ನೀನು ಒಳ್ಳೆ ಸಾರಥಿ ಅಲ್ಲ ಮಾರೆ ಅರಮನೆಯಲ್ಲಿ ಕೂತು ಕೂತು ನನಗೆ ಬೇಸರ ಆಗಿದೆ ಹೊರಗಿನ ಪ್ರಪಂಚದ ನನಗೆ ಜ್ಞಾನವೇ ಇಲ್ಲ ಅರಿವೇ ಇಲ್ಲ ನನ್ನ ನಮ್ಮೆ ನಗರ ಪ್ರದಕ್ಷಿಣೆ ಮಾಡಲಿಕ್ಕೆ ಕರ್ಕೊಂಡು ಹೋಗು ನೀನು ಅಂತ ಹೇಳಿ ಒತ್ತಾಯ ಮಾಡ್ತಾನೆ ಅಲ್ಲ ಸ್ವಾಮಿ ಮಹಾರಾಜರು ಹೇಳಿದ್ದಾರೆ ನಿಮ್ಮನ್ನು ಅರಮನೆಯಲ್ಲಿ ನೋಡಿಕೊಳ್ಳಬೇಕು ಹೊರಗೆ ಕರ್ಕೊಂಡು ಹೋಗಬಾರದು ಅಂತ ಹೇಳಿದ್ದಾರೆ ಅದಕ್ಕಾಗಿ ನಾನು ಅದು ಹೇಗೆ ನಾನೀಗ ಮಹಾರಾಜನ ಮಗ ಅಲ್ಲ ನನ್ನ ಆಸೆ ನೀನು ನೆರವೇರಿಸಬೇಕಲ್ಲ ಹೋಗುವ ಏನಾಗೋದಿಲ್ಲ ನಾನು ಇದ್ದೇನೆ ನಾನು ಅಪ್ಪನ ಹತ್ರ ಹೇಳ್ತೇನೆ ರಾಜ ಬಂದ ಕೂಡಲೇ ನಾನು ಮಾತು ಹೇಳ್ತೇನೆ ಅಂತ ಹೇಳಿ ಅವನನ್ನು ಕರ್ಕೊಂಡು ನಗರ ಸಂಚಾರಕ್ಕೆ ಹೋಗ್ತಾರೆ ನೋಡ್ತಾನೆ ಆ ನಗರದ ದೃಶ್ಯ ಗಿಡ ಮರಗಳು ಪ್ರಾಣಿ ಪಕ್ಷಿಗಳು ಇದೆಲ್ಲ ನೋಡಿ ಬಾರಿ ಖುಷಿ ಆಗ್ತದೆ ಅಂದ್ರೆ ಅರಮನೆ ಒಳಗೆ ಇದ್ದವನು ಅವನಿಗೆ ಹೊರಗಿನ ಪ್ರಪಂಚದ ಯಾವುದೂ ಜ್ಞಾನ ಇರಲಿಲ್ಲ ಅವನು ಇಷ್ಟು ದೊಡ್ಡವನಾದ ಮೇಲೆ ಈಗ ಹೊರಗೆ ಬರ್ತಾ ಇದ್ದಾನೆ ಮಗುವಾಗಿಂದ ದೊಡ್ಡವನಾದವರೆಗೆ ಅವನಿಗೆ ಎಲ್ಲವೂ ಅರಮನೆಯಲ್ಲಿ ಶಿಕ್ಷಣ ನಡೀತಾ ಇತ್ತು ಈಗ ಹೊರಗೆ ಬಂದ ಕೂಡಲೇ ಅವನಿಗೆ ಸ್ವತಂತ್ರವಾಗಿ ಹಾರಿಬಿಟ್ಟು ಹಕ್ಕಿಯಂತೆ ಆಯಿತು ನೋಡ್ತಾನೆ ಬಹಳ ಖುಷಿಯಾಯಿತು ಇಷ್ಟು ಚೆನ್ನಾಗಿದೆಲ್ಲ ಪರಿಸರ ಗಿಡ ಮರಗಳು ಪ್ರಾಣಿ ಪಕ್ಷಿಗಳು ಈ ದೃಶ್ಯ ನನಗೆ ಬಹಳ ಸಂತೋಷ ಆಯಿತು ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಒಂದು ನಾಲ್ಕು ಮಂದಿ ಒಂದು ಹೆಣವನ್ನು ಹೊತ್ಕೊಂಡು ಹೋಗ್ತಾ ಇರ್ತಾರೆ ನೋಡ್ತಾನೆ ಇದೆಂತ ಮಾರೆ ಇದು ಯಾವ ನಮ್ಮದು ಹೊತ್ಕೊಂಡು ಹೋಗುದು ಜನರು ಯಾರನ್ನು ಹೊತ್ಕೊಂಡು ಹೋಗುದು ಕೇಳ್ತಾನೆ ಅಂದ್ರೆ ಅವನಿಗೆ ಗೊತ್ತಿಲ್ಲ ಹುಟ್ಟು ಸಾವಿನ ಬಗ್ಗೆ ಅಷ್ಟು ಜ್ಞಾನ ಇರಲಿಲ್ಲ ಇದರಲ್ಲಿ ಸಂದರ್ಭದಲ್ಲಿ ಅಯ್ಯೋ ಸ್ವಾಮಿ ಅವನು ಸತ್ತು ಹೋಗಿದ್ದಾನೆ ಅವನನ್ನು ಸ್ಮಶಾನಕ್ಕೆ ಸುಡ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನೀವು ನೋಡಿ ಇದು ಇಂಥ ಪರಿಸ್ಥಿತಿ ಇದೆ ಮಾನವನಿಗೆ ಮನುಷ್ಯನಿಗೆ ಅಂತ ಹೇಳ್ತಾನೆ ಸ್ವಲ್ಪ ಮುಂದೆ ಹೋಗುವಾಗ ಒಬ್ಬ ಭಿಕ್ಷುಕ ನಡಿಲಿಕ್ಕೆ ಆಗುದಿಲ್ಲ ತುಂಬ ಅವನಿಗೆ ಬಹುಶಃ ರೋಗ ಬಂದಿರ್ಬೋದು ಬಹಳ ಆಯಾಸವಾಗಿ ಬಳಲಿಕೊಂಡು ಅವನು ನಡಿಲಿಕ್ಕಾಗದೆ ಅಲ್ಲಿ ಬಿದ್ದು ಇಲ್ಲಿ ಬಿದ್ದು ಹೋಗ್ತಾ ಇದ್ದಾನೆ ಅದನ್ನು ಕೂಡ ನೋಡ್ತಾನೆ ಶಹ್ ಮನುಷ್ಯನಾದವನು ಈ ರೀತಿಗೂ ಪರಿಸ್ಥಿತಿ ಬರ್ತದಲ್ಲ ಅನಾರೋಗ್ಯ ಬರ್ತದೆ ಕೆಲಸ ಮಾಡದಂತೆ ಆಗ್ತದೆ ಏನೆಲ್ಲ ಸಂದರ್ಭ ಬರ್ತದಲ್ಲ ಶಹ್ ಇಂಥದ್ದು ಅವಸ್ಥೆ ಎಲ್ಲ ಆಗ್ತದ ಅಂತೆಲ್ಲ ಕೇಳ್ತಾನೆ ಚೆನ್ನಂತರ ಕೇಳ್ತಾನೆ ಹೌದಾ ಮಾರೆ ನನಗೂ ಕೂಡ ಹೀಗೆ ಆಗ್ತದೆ ನಾಳೆ ನಾನು ಕೂಡ ಇಂಥ ಪರಿಸ್ಥಿತಿಗೆ ಬರ್ಬೋದಾ ನನಗೆ ಅನಾರೋಗ್ಯ ಆಗ್ತದ ಅಥವಾ ನನ್ನನ್ನು ಹೀಗೆ ನಾಳೆ ಸತ್ತಾಗ ಹೊತ್ಕೊಂಡು ಹೋಗ್ತಾರಾ ಇದೆಲ್ಲ ಕೇಳ್ತಾನೆ ಹೌದು ಸ್ವಾಮಿ ಇದು ಮನುಷ್ಯನ ಸಹಜ ಗುಣಗಳು ಆಗಲೇಬೇಕು ಹುಟ್ಟಿದ ಮನುಷ್ಯನಿಗೆ ಸಾವು ಉಂಟೇ ಉಂಟು ಅಂತ ಹೇಳ್ತಾನೆ ಅವನು ಬಹಳ ಬೇಸರವಾಗಿ ಇನ್ನು ನನಗೆ ಸಾಕು ಏನು ಬೇಡ ಅರಮನೆಗೆ ಹೋಗು ಅಂತೇಳಿ ವಾಪಸ್ ಅರಮನೆಗೆ ಹೋಗ್ತಾನೆ ಬಹಳ ಅವನು ಚಿಂತಾಕ್ರಾಂತನಾಗ್ತಾನೆ ಅಂದಿನಿಂದ ಅವನ ಜೀವನದಲ್ಲಿ ಬಹಳ ಮೌನ ಆವರಿಸ್ತದೆ ಸಾವಿನ ಬಗ್ಗೆ ಮೃತ್ಯುವಿನ ಬಗ್ಗೆ ಚಿಂತನೆ ನಡೀತದೆ ಯಾಕೆ ಹೀಗೆ ಯಾಕೆ ಈ ರೀತಿ ಆಗ್ತದೆ ಏನು ಕಾರಣ ಎಂಬುದರ ಬಗ್ಗೆ ಅವನು ತುಂಬ ಆಲೋಚನೆ ಮಾಡ್ತಾನೆ ಮಗ ಬಹಳ ಬೇಸರಗೊಂಡಿರೋದು ಅಥವಾ ಒಂದು ರೀತಿಯ ಮೌನ ಆಗಿರೋದನ್ನು ಕಂಡು ಶುದ್ಧೋದನಿಗೆ ಹೆದರಿಕೆ ಆಗ್ತದೆ ಮೆಲ್ಲ ಕರೆದು ಹೇಳ್ತಾನೆ ಏನು ಮಗು ಯಾಕೆ ಚಿಂತಾಗ್ರಂಥನಾಗಿದ್ದೀನಿ ಅಂತೇಳಿ ಇಲ್ಲ ನನಗೆ ಹೀಗೆ ಸ್ವಲ್ಪ ಬೇಸರ ಆಗಿದೆ ಮನಸ್ಸಿಗೆಲ್ಲ ಅಂತ ಹೇಳಿಕೊಂಡು ಅವನಿಗೊಂದು ಬೇಸರ ಆಗಲಿಕ್ಕೆ ಒಂದು ಮದುವೆ ಮಾಡಿಬಿಡುವ ಅಂತ ಹೇಳಿಕೊಂಡು ನಿಶ್ಚಯ ಮಾಡಿ ಒಂದು ಒಳ್ಳೆಯ ಹುಡುಗಿ ರಾಜಕುಮಾರಿ ಯಶೋಧರೆ ಅಂತೇಳಿ ಯಶೋಧರೆಟ್ಟಿಗೆ ಮದುವೆ ಮಾಡಿಸ್ಬಿಡ್ತಾರೆ ಹಾಗಾದರೂ ಮಗ ಸರಿ ಇರ್ಬೋದು ಇನ್ನಾದರೂ ನಾನು ಅರಮನೆಯಲ್ಲಿದ್ದು ನಾನು ಚೆನ್ನಾಗಿ ನೋಡ್ಬೋದು ಆ ರಾಜ್ಯಪಾಲನೆ ಮಾಡ್ಬೋದು ಅವ ಸನ್ಯಾಸಿ ಆಗಲಿಕ್ಕಿಲ್ಲ ಅಂತೇಳಿ ಬೇಗ ಅವನಿಗೊಂದು ಮದುವೆ ಮಾಡಿಬಿಡ್ತಾರೆ ಅವನಿಗೊಂದು ಮಗು ಕೂಡ ಹುಡ್ತದೆ ರಾಹುಲ ಅಂತೇಳಿ ನಮಗೆ ಹೆಸರು ಸ್ವಲ್ಪ ಸಮಯ ಸಂಸಾರ ಸುಖಮಯವಾಗಿರ್ತದೆ ಯಾಕೋ ಅವನಿಗೆ ಮನಸ್ಸಿನಲ್ಲಿ ಗೊಂದಲಗಳು ನೆರವೇರ್ತಾ ಇರ್ತದೆ ತನಗೆ ಹೀಗೆ ಆಗ್ತದಲ್ಲ ಪ್ರಪಂಚದಲ್ಲಿ ಈ ರೀತಿಯೆಲ್ಲ ಇದೆ ಅಲ್ಲ ಎಲ್ಲರಿಗೂ ಸಾವು ಬರ್ತದಲ್ಲ ಭಿಕ್ಷಕರಾಗ್ತಾರಲ್ಲ ಸತ್ತಾಗ ಈ ರೀತಿ ಪರಿಣಾಮ ಆಗ್ತದಲ್ಲ ಜೀವನ ಅಂದರೆ ಏನು ಇಷ್ಟು ಇದೆ ಕಷ್ಟ ಅಂತ ಹೇಳಿಕೊಂಡು ಅದರ ಬಗ್ಗೆ ಏನಾದರೂ ಒಂದು ಒಳ್ಳೆಯ ನಾನು ಕೆಲಸವನ್ನು ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿ ಒಂದು ದಿನ ರಾತ್ರಿ ಹೊತ್ತಲ್ಲಿ ದೂರದಲ್ಲಿ ತನ್ನ ಮಗ ಮತ್ತು ಹೆಂಡತಿನ ನೋಡಿ ಅರಮನೆಯನ್ನು ಬಿಟ್ಟು ಅವನು ಕಾಡುದಾರಿಗೆ ಪ್ರಯಾಣ ಮಾಡ್ತಾನೆ ತಾನು ಸನ್ಯಾಸಿ ಆಗಬೇಕು ದೇವರ ಬಗ್ಗೆ ಧ್ಯಾನ ಮಾಡಬೇಕು ತನ್ನಿಂದ ಏನಾದರೂ ದೇಶಕ್ಕೊಂದು ಸಮಾಜಕ್ಕೊಂದು ಸೇವೆ ಸಲ್ಲಿಸಬೇಕು ಅಂತ ಹೇಳಿಕೊಂಡು ಅವನು ಆ ಕಾಡಿನ ದಾರಿಯಲ್ಲಿ ಹೋಗ್ತಾನೆ ಹಾಗೆ ಹೋಗಿ ಅಲ್ಲಿ ಒಂದು ಬೋಧಿ ವೃಕ್ಷ ಅಂತಿದ್ದೆ ಅಲ್ಲಿ ಕೂತ್ಕೊಂಡು ತಪಸ್ಸನ್ನು ಮಾಡ್ತಾನೆ ಅವನಿಗೆ ಸ್ವಲ್ಪ ಜ್ಞಾನೋದಯ ಆಗ್ತದೆ ಅದು ಅಂದಿನಿಂದ ಅವನಿಗೆ ಬುದ್ಧ ಎಂಬ ಹೆಸರನ್ನು ಕೊಡ್ತಾರೆ ಮೊದಲ ಹೆಸರು ಸಿದ್ಧಾರ್ಥ ಅಂತ ಹೇಳಿತ್ತು ಅವನಿಗೆ ಅಲ್ಲಿ ಜ್ಞಾನೋದಯ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯ ಆದ ಕಾರಣ ಅವನನ್ನು ಬುದ್ಧ ಅಂತ ಜನರು ಕರೀತಾರೆ ಹೀಗೆ ಅವನ ಮುಂದೆ ಆ ದೇಶಕ್ಕಾಗಿ ಅಹಿಂಸೋ ಪರಮ ಧರ್ಮ ಎಂಬ ಮಾತಿನಲ್ಲಿ ತನ್ನ ಸಂದೇಶವನ್ನು ಜನರಿಗೆಲ್ಲ ಅವನು ತಿಳಿಸ್ತಾನೆ ಮಹಾನ್ ವ್ಯಕ್ತಿ ಆಗ್ತಾನೆ ನೋಡಿ ರಾಜ ಏನು ಆಸೆ ಪಟ್ಟಿದ್ದ ತನ್ನ ಮಗ ದೊಡ್ಡ ಚಕ್ರವರ್ತಿ ಆಗಬೇಕು ಅಂತೇಳಿ
ಆದರೆ ಅವ ದೊಡ್ಡ ಸನ್ಯಾಸಿಯಾಗಿ ಹೋಗ್ತಾರೆ ಒಬ್ಬ ಧರ್ಮ ಪ್ರವರ್ತಕನಾಗಿ ಹೋಗ್ತಾರೆ ಬೌದ್ಧ ಧರ್ಮವನ್ನು ಅವನು ಸ್ಥಾಪನೆ ಮಾಡ್ತಾರೆ ಮುಂದೆ ಅನೇಕ ರಾಜರೆಲ್ಲ ಉದಾಹರಣೆಗೆ ಅಶೋಕ ಮಹಾರಾಜನೇ ಆ ಕನಿಗೆ ಕಳಿಂಗ ಯುದ್ಧದಾಗಿ ಅಲ್ಲಿ ಆದಂತಹ ಘಟನೆಗಳನ್ನು ನೋಡಿ ಬೇಸರಗೊಂಡು ಅವನು ಕೂಡ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ ಎಂಬ ಒಂದು ಉಲ್ಲೇಖ ಒಂದು ಗ್ರಂಥದಲ್ಲಿ ಬಂದಿದೆ ಅವನಿಂದಾಗಿ ಪ್ರವಚನಾಗಿ ಹೀಗೆ ಇಲ್ಲಿ ಎಲ್ಲ ನಮಗೆ ಗೊತ್ತಾಗೋದು ಏನು ಅಂತ ಹೇಳಿದ್ರೆ ಆ ಕುವೆಂಪು ಅವರು ತನ್ನ ನಾಟಕದಲ್ಲಿ ಆ ಮಹಾರಾತ್ರಿ ಎಂಬ ನಾಟಕದಲ್ಲಿ ಯಾವ ರೀತಿ ಗೌತಮ ಬುದ್ಧನ ಪಾತ್ರವನ್ನು ಸೃಷ್ಟಿಸಿದ್ದಾರೆ ಅಲ್ಲಿ ಆ ಘಟನೆಗಳು ನಮಗೆ ನಮಗೆ ಮತ್ತೆ ಅದನ್ನು ನೆನಪು ಮಾಡುವಂಥ ಸಂದರ್ಭ ಬರ್ತದೆ ಎಂಬುದಕ್ಕೆ ನಾವು ಇಲ್ಲಿ ಅದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಉಂಟು ಇನ್ನು ಸ್ಮಶಾನ ಕುರುಕ್ಷೇತ್ರ ಎಂಬುದರಲ್ಲಿ ಅಲ್ಲಿ ತುಂಬ ಅದು ಹೆಚ್ಚು ಇದೆ ಅದನ್ನು ಸ್ವಲ್ಪ ರೀತಿಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಹಾಭಾರತದ ಕಥೆಯಾದ ನಾಟಕ ಅದು ಅಲ್ಲಿ ದುರ್ಯೋಧನ ಹೇಗೆ ಅಂತಿಮವನ್ನು ಆಗ್ತದೆ ಅವನ ಅಂತಿಮ ಇದರ ಹೇಗೆ ನಡೀತದೆ ಅಂತೇಳಿ ಗೊತ್ತಾಗ್ತದೆ ಅಲ್ಲಿ ದುರಂತ ಅವನ ದುರಂತವು ಅದನ್ನು ಬಹಳ ಚೆನ್ನಾಗಿ ವಿವರಿಸಿದ್ದಾರೆ ದುರ್ಯೋಧನ ಅವನು ಕೊನೆಗೆ ಎಲ್ಲರೂ ತನ್ನ ಬಂದು ಬಳಗ ಎಲ್ಲ ಸತ್ತೋದ ಮೇಲೆ ಅವನು ಕೂಡ ಯುದ್ಧಕ್ಕೆ ಬರ್ತಾನೆ ಬರುವಾಗ ಅಲ್ಲಿ ಅವನ ಆ ಸಂದರ್ಭ ಅವನು ಅಲ್ಲಿ ಅನ್ವಯಿಸುವ ರೀತಿ ಅವನ ಕಷ್ಟ ಕಾರ್ಪಣ್ಯಗಳು ಅವನ ಮುಂದೆ ಯಾವ ರೀತಿ ಮರಣವನ್ನು ಹೊಂದುತ್ತಾನೆ ಎಂಬುದನ್ನು ಈ ನಾಟಕದಲ್ಲಿ ತುಂಬ ಒಂದು ಉತ್ತಮ ರೀತಿಯಲ್ಲಿ ಕುವೆಂಪುರವರು ಕೂಡ ಅಲ್ಲಿ ವಿವರಿಸಿದ್ದಾರೆ ಹೀಗೆ ನಾನು ಇವತ್ತು ಸಾಧ್ಯವಾದಷ್ಟು ಕುವೆಂಪುರವರ ಬಗ್ಗೆ ಜೀವನವನ್ನು ಹೆಚ್ಚಿಸಿದ್ದೇನೆ ಇದು ಕುವೆಂಪುರವರ ಕೃತಿ ಒಂದು ಬಹಳ ಚೆನ್ನಾಗಿ ಬರೆದಿದ್ದಾರೆ ಅವರು ಅರವಿಂದ ಮಾರಗತ್ತಿ ಎಂಬುವರು ಈ ಕುವೆಂಪುರವರ ಕೃತಿ ವಿಮರ್ಶೆಯನ್ನು ಬಹಳ ಸೊಗಸಾಗಿ ಅದರಲ್ಲೆಲ್ಲ ಕುವೆಂಪುರವರ ಲೇಖನಗಳನ್ನು ಕುವೆಂಪುರವರ ಕವನಗಳು ನಾಟಕಗಳನ್ನೆಲ್ಲ ತುಂಬ ಚೆನ್ನಾಗಿ ವಿಮರ್ಶೆ ಮಾಡಿ ಬರೆದಿದ್ದಾರೆ ಸಾಧ್ಯವಾದರೆ ಇದನ್ನೆಲ್ಲ ತಾವೆಲ್ಲ ಓದಬೇಕು ಅಷ್ಟು ಮಾತ್ರ ಅಲ್ಲ ಈ ನಾವು ಈ ಕುವೆಂಪುರವರ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿದ್ದೇವೆ ಅವರ ಆದರ್ಶಮಯ ಜೀವನ ಅವರು ದೇಶಕ್ಕಾಗಿ ರಾಜ್ಯಕ್ಕಾಗಿ ಸಮಾಜಕ್ಕಾಗಿ ಕನ್ನಡ ನಾಡಿಗಾಗಿ ಮಾಡಿದಂಥ ಸೇವೆ ಅದನ್ನೆಲ್ಲ ಅರಿತು ನಾವು ಕೂಡ ಅವರಂತೆ ಒಬ್ಬ ಆದರ್ಶ ವ್ಯಕ್ತಿಯಾಗಬೇಕು ಒಬ್ಬ ಮಹಾನ್ ಕವಿಯ ಆಗಬೇಕು ಏನಿಲ್ಲದಿದ್ರೂ ಕೂಡ ನಮ್ಮ ಕನ್ನಡ ಭಾಷೆಯ ಬಗ್ಗೆ ಕನ್ನಡ ಪ್ರೀತಿಯ ಬಗ್ಗೆ ಕನ್ನಡದ ಅರಿವಿನ ಬಗ್ಗೆ ಕನ್ನಡ ಜ್ಞಾನದ ಬಗ್ಗೆ ಕನ್ನಡವನ್ನು ನಾವೆಲ್ಲ ಕಲಿತು ನಾವೆಲ್ಲರೂ ಕುವೆಂಪುರವರಿಗೆ ಒಂದು ಕನ್ನಡದ ಬಗ್ಗೆ ಅವರಿಗೊಂದು ಗೌರವವನ್ನು ಸಲ್ಲಿಸೋಣ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಧನ್ಯವಾದಗಳು.